मल्लिकार्जुन खर्गे निवास सभे आरंभ आगिरोदर बग्गे अपडेट्स लभ्यवागता इदे राज्य नायक जोते मातुकतेगू मुन्न सभेयन्न नडेसलागता इदे केसी वेणुगोपाल हागू राज्य कांग्रेस उस्तुवारी रणदीप सिंग सुर्जेवाला जोते खर्गे माताड्ता इद्दारे मूरु जन वीक्षकरु तंदंतह वरदी बग्गे परिशीलनेयन्न माडलागता इदे डिस्कस माडलागता इदे सभेयल्लि नायकर अभिप्रायवन्न संग्रह माडलागता इदे केसी वेणुगोपाल एआईसीसी प्रधान कार्यदर्शी राज्य कांग्रेस उस्तुवारी रणदीप सिंग सुर्जेवाला राज्यदल्ले बीडु बिट्टिद्रु सुमारु मूरु तिंगळिंद देहलियत्त होगिरलिल्ल याकंद्रे राज्यदल्लि कांग्रेस अन्न अधिकारद चुकाणि हिडिसबेकु अन्नुवंत निट्टिनल्लि सुर्जेवाला साकष्टु श्रमिसिद्दारे केलस माडिद्दारे मत्तु इल्लि याव्याव नायकरल्लि एनेन अभिप्राय इदे अन्नोदु आल्मोस्ट सुर्जेवाला हागू वेणुगोपाल अवरिगू गोत्तिदे इन्नु खर्गे अवरिगू कूड वास्तव चित्रणद ಅರಿವಿದೆ ಇನ್ನು ಮೂರು ಜನ ವೀಕ್ಷಕರು ರಾಜ್ಯಕ್ಕೆ ಬಂದು ವರದಿಯನ್ನ ಸಿದ್ಧಪಡಿಸಿಕೊಂಡು ಹೋಗಿ ಖರ್ಗೆ ಅವರ ಹತ್ರ ಆ ವರದಿಯನ್ನ ಅರ್ಪಿಸಿದ್ದಾರೆ खर्गे निवास के रणदीप सिंग सुर्जेवाला तेरळिरुवंत दृश्यवन्न गमनिसुत्तिद्दीरा सुर्जेवाला खर्गे निवास के होगी अली सभेयल्लू कूड़ा पाल्गोंडिद्दारे मल्लिकार्जुन खर्गे एआईसीसी प्रधान कार्यदर्शी केसी वेणुगोपाल हागू राज्य कांग्रेस उस्तुवारी सुर्जेवाला करेसिकोंडिद्दारे डीके शिवकुमार हागू सिद्रामय्य अवर जोतेयू कूड़ा खर्गे अवरु मातादबेकागुत्ते आ मातुकतेय मुंचेने इवर जोते चर्चे नडेसता इरोदु साकष्टु कुतूहलवन्न एडेमाडिकोड्ता इदे कारण सुर्जेवाला अवरिगे राज्यद संपूर्ण चित्रणद अरिविदे स्पेशली एलेक्षन संदर्भदल्ली डीके शिवकुमार अवरिगे आल्मोस्ट गैड माड्ता इद्दरु सुर्जेवाला अवरु एल्लेल्लि एनेन माडबेकु हेगे गिरबेकु क्यांपेन भारत जोड़ो यात्रे आयितु आ संदर्भदल्लि ಎಲ್ಲೆಲ್ಲಿ ಹೋಗಬೇಕು ಈ ಎಲ್ಲ ರೂಟ್ ಮ್ಯಾಪ್ ಅನ್ನು ಈ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಸಿದ್ಧಪಡಿಸಿದ್ರು ಇನ್ನು ಕೆಸಿ ವೇಣುಗೋಪಾಲ್ ಅವರು ಈ ಹಿಂದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ರು ಆದರೆ ಇವಾಗ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಅವರಲ್ಲೂ ಕೂಡ ಸಾಕಷ್ಟು ಅನುಭವ ಇದೆ ಅದರ ಜೊತೆಗೆ ರಾಜ್ಯದ ಹಿರಿಯ ಪ್ರಭಾವಿ ನಾಯಕರು ಖರ್ಗೆ ಅವರು ಈ ಮೀಟಿಂಗ್ ಕರೆದಿದ್ದಾರೆ ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಖರ್ಗೆ ನಿವಾಸದಲ್ಲಿ ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿ ದೆಹಲಿಯ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡುತ್ತಾರೆ ಜಗದೀಶ್ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಅಂತಲೇ ಇದನ್ನ ನಾವು ಕರೀಬಹುದು ಯಾಕಂದ್ರೆ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಭಾಗಿಯಾಗಿದ್ದಾರೆ ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಿರಬಹುದು ಜಗದೀಶ್ ಸಭಾ ಈಗಾಗಲೇ ಕಾಂಗ್ರೆಸ್ನ ಪಕ್ಷದಿಂದ ಯಾರಿಗೆ ಸಿಎಂ ಮಾಡಬೇಕು ಅನ್ನುವಂತ ವಿಚಾರ ದೊಡ್ಡ ಕಗ್ಗಂಟಾಗಿ ಹೈಕಮಾಂಡ್ ನಾಯಕರ ಮುಂದೆ ಇರುವಂತದ್ದು ಹಾಗಾಗಿ ಬಹಳಷ್ಟು ಏನಂದ್ರೆ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ಸಿಎಂ ಆಯ್ಕೆಯನ್ನ ಮಾಡಬೇಕಾಗಿದೆ ಆ ಎಲ್ಲಾ ಕಾರಣಗಳಿಂದನೇ ಈಗಾಗಲೇ ರಾಜ್ಯದ ಉಸ್ತುವಾರಿಯಾಗಿರತಕ್ಕಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಹಿತ ಕರೆಸಿಕೊಳ್ಳಲಾಗಿದೆ ಅದರ ಜೊತೆ ಜೊತೆಗೆ ಏನಂದ್ರೆ ಕೆಸಿ ವೇಣುಗೋಪಾಲ್ ಅವರು ಸಹಿತ ಈಗಾಗಲೇ ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅದರ ಜೊತೆ ಜೊತೆಗೆ ಮೂರು ಜನ ಉಸ್ತುವಾರಿಗಳನ್ನು ಏನು ಕಳಿಸಲಾಗಿತ್ತಲ್ಲ ಆ ಮೂರು ಜನ ಉಸ್ತುವಾರಿಗಳು ಸಹಿತ ಈಗಾಗಲೇ ಏನಂದ್ರೆ ಬಂದಿದ್ದಾರೆ ಅವರ ತಮ್ಮ ಏನಂದ್ರೆ ಕಲೆ ಹಾಕಿರತಕ್ಕಂತ ವರದಿಯನ್ನು ಸಹಿತ ಕೊಡ್ತಾ ಇದ್ದಾರೆ ಮತ್ತೆ ಅದರ ಜೊತೆ ಜೊತೆಗೆ ಏನಂದ್ರೆ ಬಹಳಷ್ಟು ಜನ ರಾಜ್ಯದ ನಾಯಕರುಗಳು ಸಹಿತ ಶಾಸಕರು ಎಲ್ಲರೂ ಸಹಿತ ಬರ್ತಾ ಇದ್ದಾರೆ ಈಗ ವಿಜುವಲ್ಸ್ ಅಲ್ಲಿ ನೋಡಬಹುದು ಯುಬಿ ವೆಂಕಟೇಶ್ ಅವರು ಸಹಿತ ಏನಂದ್ರೆ ಹೋಗ್ತಾ ಇದ್ದಾರೆ ಒಳಗಡೆಗೆ ರಾಜ್ಯದ ಬಹಳಷ್ಟು ಜನ ನಾಯಕರುಗಳು ಈಗಾಗಲೇ ಈ ಒಂದು ಖರ್ಗೆ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಅವರು ಯಾರಿಗೂ ಸಹಿತ ರಾಜ್ಯದ ನಾಯಕರುಗಳಿಗೆ ಸಭೆಗೆ ಎಂಟ್ರಿ ಇಲ್ಲ ಕೇವಲ ಏನಂದ್ರೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಮತ್ತೆ ಮೂರು ಜನ ಉಸ್ತುವಾರಿ ಯಾರು ಇದ್ರಲ್ಲ ಮೂರು ಜನರಿಗೂ ಸಹಿತ ಅವಕಾಶ ಮಾತ್ರ ಅಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತಂದ್ರೆ ರಾಜ್ಯದಲ್ಲಿ ಯಾರಿಗೆ ಸಿಎಂ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಮತ್ತೆ ಏನಂದ್ರೆ ವೇಣುಗೋಪಾಲ್ ಅವರ ಹತ್ರ ಇಬ್ಬರ ಹತ್ರನೂ ಸಹಿತ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಕಳೆದ ನೀವು ಯಾವಾಗ ಇಂದ ಚುನಾವಣೆ ಘೋಷಣೆ ಆಗುತ್ತೆ ಚುನಾವಣೆ ಘೋಷಣೆ ಆಗಕ್ಕಿಂತ ಮುಂಚಿತವಾಗಿಂದನೂ ಸಹಿತ ಸುರ್ಜೇವಾಲಾ ಏನಂದ್ರೆ ಅಲ್ಲೇ ಇದ್ರು ಕರ್ನಾಟಕದಲ್ಲೇ ಇದ್ರು ಕರ್ನಾಟಕದ ಆಗು ಹೋಗುಗಳ ಸಂಪೂರ್ಣವಾದಂತಹ ಮಾಹಿತಿ ಇದೆ ಮತ್ತೆ ರಾಜ್ಯದ ನಾಯಕರುಗಳ ಏನಂದ್ರೆ ಚಲನವಲನದ ಬಗ್ಗೆ ಮತ್ತೆ ಅಲ್ಲಿರುವಂತಹ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಂದರ್ಭದಲ್ಲೂ ಸಹಿತ ಸುರ್ಜೇವಾಲಾ ಅವರು ಜೊತೆಲೇ ಇರ್ತಾರೆ ಮತ್ತೆ ಈ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕೊಂಡು ಈಗ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ನಿವಾಸದಲ್ಲಿ ದೆಹಲಿಯಲ್ಲಿರುವಂತಹ ರಾಜಾಜಿ ಮಾರ್ಗ್ನಲ್ಲಿ ಚರ್ಚೆ ನಡೀತಾ ಇದೆ ಈ ಒಂದು ಸಭೆಯ ನಂತರ ಏನಾಗುತ್ತೆ ಅಂದ್ರೆ ಸ್ವತಃ ಏನಂದ್ರೆ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ತದನಂತರ ರಾತ್ರಿ 8 ಗಂಟೆ ಸುಮಾರಿಗೆ ಇವತ್ತು ಏನಂದ್ರೆ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಅವರ ಜೊತೆಗೆ ಸಿದ್ದರಾಮಯ್ಯನವರು ಇಬ್ಬರು ಸಹಿತ ಮಾತುಕತೆನ ನಡೆಸುತ್ತಾರೆ ಅನ್ನುವಂತಾ ಮಾಹಿತಿ ಈಗಾಗಲೇ ಸಿದ್ದರಾಮಯ್ಯನವರು ಸಹಿತ ದೆಹಲಿಗೆ ಬಂದಿದ್ದಾರೆ ಸಂಜೆ 4 ಗಂಟೆ 10 ನಿಮಿಷ ಸುಮಾರಿಗೆ ಅವರು ಬಂದಂತದ್ದು ಸಹಿತ ಬಂದಿದ ಮೇಲೆ ಇಲ್ಲಿಯವರೆಗೂ ಸಹಿತ ಖರ್ಗೆ ನಿವಾಸಕ್ಕೆ ಬಂದಿಲ್ಲ ಯಾಕಂದ್ರೆ 8 ಗಂಟೆಗೆ ಸಮಯ ನಿಗದಿಯಾಗಿರುವಂತಾ ಕಾರಣಕ್ಕಾಗಿ ಅವರು ರಾತ್ರಿ 8 ಗಂಟೆಗೆ ಈ ಒಂದು ನಿವಾಸಕ್ಕೆ ಬರ್ತಾರೆ ಅನ್ನುವಂತಾ ಮಾಹಿತಿ ಸದ್ಯ ಐಟಿಸಿ ಮೌರ್ಯ ದೆಹಲಿಯಲ್ಲಿರುವಂತಾ ಹೋಟೆಲ್ನಲ್ಲಿ ಇದ್ದಾರೆ ಅಲ್ಲಿ ತಮ್ಮ ಶಾಸಕರ ಜೊತೆಗೆ ತಮ್ಮ ಬೆಂಬಲಿಗರ ಜೊತೆಗೆ ಕೂತ್ಕೊಂಡು ಸಭೆಯನ್ನ ನಡೆಸುತ್ತಿರುವಂತಾ ಸಿದ್ದರಾಮಯ್ಯನವರು ಇವತ್ತಿನ ಒಂದು ನಿರ್ಣಯ ಇದೆ ಅಲ್ಲ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಮತ್ತೆ ತಡರಾತ್ರಿ ಡಿಕೆ ಶಿವಕುಮಾರ್ ಅವರು ಸಹಿತ ಬರುವಂತಹ ಕಾರಣಕ್ಕಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗುವಂತಹ ಕಾರಣಕ್ಕಾಗಿ ಮುಂಚಿತವಾಗಿ ಹೈಕಮಾಂಡ್ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಂದ್ರೆ ಯಾರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶಾಸಕರ ಬಲ ಇರುವಂತಹ ನಾಯಕರಿಗೆ ಕೊಡಬೇಕು ಅಥವಾ ಹೈಕಮಾಂಡ್ ಸೂಚಿಸುವಂತಹ ನಾಯಕರಿಗೆ ಏನಂದ್ರೆ ಸಿಎಂ ಸ್ಥಾನವನ್ನ ಕೊಡಬೇಕು ಈ ಎರಡರಲ್ಲೂ ಸಹಿತ ಬಹಳಷ್ಟು ಗೊಂದಲ ಇರುವಂತದ್ದು ಆ ಗೊಂದಲವನ್ನ ಬಗೆಹರಿಸುವಂತಹ ಕಾರಣಕ್ಕಾಗಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯತಾ ಇರುವಂತದ್ದು ಸಭಾ